I, Rahim Khan, to swear in the name of Allah solely that I will not directly to indirectly communicate or reveal to the person who persons any matter which shall be brought under the constitution of the become known to me, Minister for the State, the Karnataka, expected may be required for the duty discharge my duties as such minister. ಬೀದರ್ ಕ್ಷೇತ್ರದ ಶಾಸಕ ರಹೀಂ ಖಾನ್ ಅವರು ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹಾಗಾದ್ರೆ ಬನ್ನಿ ಅವ್ರ ಹತ್ರ ಮಾತನಾಡೋಣ, ಅವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ದು. ರಹೀಂ ಖಾನ್ ಅವರ ಮೊದಲನೇದಾಗಿ ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ದಿವಸ ತುಂಬ ಸಂತೋಷ ಆಗಿದೆ ನನಗೆ, ಮತ್ತು ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೆ ಇಡೀ ಸ್ಟೇಟ್ದು. ಒಂದು ಆ ಜವಾಬ್ದಾರಿ ಒಳ್ಳೆ ರೀತಿಯಿಂದ ನಾನು ಕೆಲಸ ಮಾಡಿ ತೋರಿಸ್ತೇನೆ, ಮತ್ತು ಒಳ್ಳೆ ಎಲ್ಲ ಜನರಿಗೆ ಯಾವುದೋ ಕಾಸ್ಟ್ ಕಾಂಬಿನೇಷನ್ ಇಲ್ಲ, ಮತ್ತು ಎಲ್ಲರಿಗೆ ಇಡೀ ಸ್ಟೇಟ್ಗೆ ತಗೊಂಡು ಹೋಗಿ ಒಂದು ಒಳ್ಳೆ ಹೆಸರು ಮಾಡಬೇಕಂತ ಇದೆ ಸರ್. ಮುಖ್ಯವಾಗಿ ಕೂಡ ಉತ್ತರ ಕರ್ನಾಟಕಕ್ಕೆ ಸಚಿವ ಸ್ಥಾನಗಳು ಕಡಿಮೆ ಸಿಕ್ಕಿದ್ದಾವೆ, ಅದರದ್ದು ಪ್ರಾತಿನಿಧ್ಯನೇ ಕೊಡ್ತಿಲ್ಲ ಅಂತಕ್ಕಂಥ ಕೂಗಳು ಬಂದಿತ್ತು. ಸಹಜವಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಪರಿಗಣಿಸಿರೋದು ಕಾರಣ ಆಗಿದೆಯಾ? ಇಲ್ಲ, ಲಾಸ್ಟ್ ಟೈಮ್ ಸ್ವಲ್ಪ ಆ ಥರ ಆಗಿತ್ತು, ಈ ಸಲ ಎಲ್ಲದು ಫುಲ್ಫಿಲ್ ಮಾಡಿದ್ದಾರೆ. ಮತ್ತು ನಾರ್ತ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಎಲ್ಲ ಜನರು ತುಂಬ ಖುಷಿನಲ್ಲಿ ಇದ್ದಾರೆ, ಮತ್ತು ಈಕ್ವಾಲಿಟಿ ಮಾಡಿದ್ದಾರೆ. ನೀವು ಖುದ್ದು ಮ್ಯಾಪನ್ನು ಕೂಡ ತಗೊಂಡೋಗಿ ಅಲ್ಲಿ ಭೂಪಟವನ್ನು ತೋರಿಸಿದ್ರಿ, ಆ ಮೂಲಕ ಅಲ್ಲಿ ವಸ್ತುಸ್ಥಿತಿಯನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ. ಸೊ ಇದು ನಿಜಕ್ಕೂ ನಿಮಗೆ ಪ್ಲಸ್ ಆಯಿತಾ? ಆ ಪ್ಲಸ್ ಆಗಿದೆ ನನಗೆ, ಯಾಕಂದರೆ ಆ ಮ್ಯಾಪಲಿಂದ ಎಲ್ಲ ನಮ್ಮ ಲೀಡರ್ಸ್ಗೆ ನಿಜವಾಗಲೂ ನಾರ್ತ್ ಕರ್ನಾಟಕದಲ್ಲಿ ಮೈನಾರಿಟೀಸ್ ಅವರಿಗೆ ಅವಕಾಶ ಆಗಿಲ್ಲ, ಈ ಸಲ 100% ಮಾಡ್ತೀರಂತ ಹೇಳಿದರು. ರಹೀಂ ಖಾನ್ ಅವರಿಗೆ ಹಿರಿಯ ಮುಖಂಡ ಮಲ್ಲಿಕಾರ್ಜುನ್ ಅವರು ಬೆನ್ನೆಲುಬಾಗಿ ನಿಂತುಬಿಟ್ರು, ಸಚಿವರ ಸ್ಥಾನ ಕೊಡಿಸೋದ್ರಲ್ಲಿ ಪ್ರಮುಖ ಪಾತ್ರ ಅಂತಾರೆ, ಇದು ಎಷ್ಟು ಮಟ್ಟಿಗೆ ನಿಜ? ಅದು ಕರೆಕ್ಟ್ ಇದೆ ಅವ್ರು, ಯಾಕಂದರೆ ನಮ್ಮ ಭಾಗದ ಲೀಡರ್ ಇದ್ದಾರೆ ನಾರ್ತ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಅವರು ಪಾಪ ತುಂಬ ಸೀರಿಯಸ್ಲಿ ಹೇಳಿದ್ದಾರೆ, ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ಪರಮೇಶ್ವರ್ ಸಾಹೇಬರು, ದಿನೇಶ್ ಸಾಹೇಬರು, ಈಶ್ವರ್ ಖಂಡ್ರೆ ಸಾಹೇಬರು, ಮತ್ತು ಡಿ ಕೆ ಸಾಹೇಬರು, ಎಲ್ಲ ಲೀಡರ್. ಯಾಕಂದರೆ ಆ ಮ್ಯಾಪ್ ನೋಡಿ ನಿಜವಾಗ್ಲೂ ಮೈನಾರಿಟಿಗೆ ಅಲ್ಲಿ ಅವಕಾಶ ಕೊಟ್ಟಿಲ್ಲ ಲಾಸ್ಟ್ ಟೈಮ್, ಈ ಸಲ ಕೊಡಬೇಕಂತ ಎಲ್ಲರೂ ಮನಸ್ಸಿನಲ್ಲಿ ಬಂದಿತ್ತು. ಕೊನೆಯದಾಗಿ ಪ್ರತಿಯೊಬ್ಬರು ಕೂಡ ಸಚಿವರಾದಂಥ ಪ್ರಮಾಣ ಒಂದು ಖಾತೆಯನ್ನು ವಿಜನ್ಸ್ ಆಗಿ ಇಟ್ಕೊಂತಾರೆ, ಬಹುಶಃ ರಹೀಂ ಖಾನ್ ಅವರು ಯಾವ ಖಾತೆಗೆ ತುಂಬ ಆಸಕ್ತಿ ವಹಿಸ್ಕೊಳ್ತಾರೆ? ಯಾವ ಖಾತೆ ಅಂತ ಆ ಥರ ಯಾವುದೂ ಇಲ್ಲ, ಯಾಕಂದರೆ ನಾವು ಒಂದು ಸ್ಟ್ರಾಂಗ್ ಎಲೆಕ್ಷನ್ ಮಾಡಿ ಮೂರು ಸಲ ಎಲೆಕ್ಷನ್ ಮಾಡಿ ನಾವು ಬಂದಿದ್ದೀವಿ. ಯಾವುದೂ ಖಾತೆ ಕೊಡಲಿ, 100% ಅಲ್ಲಿ ಹಾರ್ಡ್ ವರ್ಕ್ ಮಾಡಿ ಒಂದು ಹೆಸರು ತರ್ಬೋದು ಸರ್ ಅದನ್ನು. ಸೊ ಇದು ರಹೀಂ ಖಾನ್ ಅವರ ಮಾತುಗಳು, ಅವ್ರು ಹೇಳ್ತಿರ್ತಕ್ಕಂಥದ್ದು ನನಗೆ ಯಾವುದೇ ಖಾತೆ ಕೊಟ್ಟರು ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ತೋರಿಸ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಹರೀಶ್ ಕಾಕೋಳ್, ಫಸ್ಟ್ ನ್ಯೂಸ್, ಬೆಂಗಳೂರು.